ನಮಸ್ಕಾರ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ನಾವು ಇಂದು ತಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಕೊನೆಯ ಪಾಠ ಕಾಡಿನಲ್ಲೊಂದು ಸ್ಪರ್ಧೆ, 15ನೇ ಪಾಠ ಇರ್ತಕ್ಕಂತಹ ಕಾಡಿನಲ್ಲೊಂದು ಸ್ಪರ್ಧೆ. ನೋಡಿ, ಇಲ್ಲಿ ಕಾಡು ಅಂತಕ್ಕಂತ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಸ್ಪರ್ಧೆಯನ್ನ ನಡೆಸಲಾಗುತ್ತೆ. ಹಾಗಾಗಿ ಇಲ್ಲಿ ಸ್ಪರ್ಧೆ ಯಾವ ಸ್ಪರ್ಧೆ ಮತ್ತು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಯಾರು ಇತ್ಯಾದಿ ಈ ವಿಷಯದಲ್ಲಿ ನಾವು ನೋಡುತ್ತೇವೆ, ಅಂದ್ರೆ ಈ ಪಾಠದಲ್ಲಿ ತಿಳ್ಕೊತೇವೆ. ಬನ್ನಿ, ಹಾಗಾದ್ರೆ ಕಾಡಿನಲ್ಲೊಂದು ಸ್ಪರ್ಧೆ ಈ ಪಾಠವನ್ನ ಈಗ ನಾವು ನೋಡೋಣ. ನೋಡಿ, ದಟ್ಟವಾದ ಕಾಡೊಂದರಲ್ಲಿ ಗಿಡ ಮರಗಳೆಲ್ಲ ಚಿಗುರೊಡೆದು ಕಂಗೊಳಿಸುತ್ತಿದ್ದವು. ಪ್ರಾಣಿಗಳೆಲ್ಲ ನಿರ್ಭಯವಾಗಿ ಓಡಾಡುತ್ತಿದ್ದವು. ನವಿಲುಗಳು ನರ್ತಿಸುತ್ತಿದ್ದವು. ಗಿಳಿಗುಬ್ಬಿಗಳು ಚಿಲಿಪಿಲಿಯೆಂದು ಒಲಿಯುತ್ತಿದ್ದವು. ಎಲ್ಲ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು. ನೋಡಿ ಏನಾಗಿದೆ, ಒಂದು ದಟ್ಟವಾದಂತಹ ಕಾಡು, ಅಂದ್ರೆ ಮರಗಳ ಸಂಖ್ಯೆ ಹೆಚ್ಚಾಗಿರುವಂಥದ್ದು, ದೊಡ್ಡ ದೊಡ್ಡ ಮರಗಳು, ಹೀಗಾಗಿ ಸಾಕಷ್ಟು ವಿಸ್ತಾರತೆಯನ್ನು ಹೊಂದಿರತಕ್ಕಂತ ಒಂದು ಮರಗಿಡಗಳ ಸಂಖ್ಯೆ ಅಥವಾ ಒಂದು ಭೂಪ್ರದೇಶ ಅದಾಗಿದ್ದು, ಆ ದಟ್ಟವಾದ ಕಾಡಿನಲ್ಲಿ ಒಂದು ಗಿಡ ಮರಗಳೆಲ್ಲ ಅಂದ್ರೆ ಹೆಚ್ಚಿನ ಹೂವಿನ ಗಿಡ ಆಗಿರಬಹುದು, ಹಣ್ಣಿನ ಗಿಡಗಳಾಗಿರ್ಬೋದು, ಅಥವಾ ಕೆಲವು ವಾಣಿಜ್ಯ ಗಿಡಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾಡಿನಲ್ಲಿ ಗಿಡಗಳನ್ನ ನಾವು ನೋಡಿದ್ವಿ. ಆ ಗಿಡ ಮರಗಳೆಲ್ಲ ಕಂಗೊಳಿಸ್ತಾ ಇದ್ದವು. ಕಂಗೊಳಿಸ್ತಾ ಇದ್ವು ಅಂತಂದ್ರೇನು, ಹೊಳಿತಾ ಇದ್ದವು, ಹಸಿರಿನಿಂದ ತುಂಬಿಕೊಂಡಿದ್ದವು. ಹೂವುಗಳನ್ನ ಆ ಗಿಡ ಮರಗಳು ಹೊಂದಿದ್ದವು. ಹಣ್ಣುಗಳನ್ನ ಕಾಯಿಗಳನ್ನ ಆ ಗಿಡ ಮರಗಳು ತುಂಬಿಕೊಂಡು ಹೊಳಿತಾ ಇದ್ದವು. ಆ ಕಾಡಿನಲ್ಲಿ ಗಿಡ ಮರಗಳೆಲ್ಲ ಕಂಗೊಳಿಸ್ತಾ ಇದ್ದವು ಅಂತ ಹೇಳ್ತಾ ಇದ್ರೆ, ಪ್ರಾಣಿಗಳೆಲ್ಲ ನಿರ್ಭಯವಾಗಿ ಓಡಾಡುತ್ತಿದ್ದವು. ಇನ್ನ ಕಾಡಿನಲ್ಲಿ ನಾವೇನ್ ನೋಡ್ತೀವಿ, ಪ್ರಾಣಿಗಳನ್ನ ನೋಡ್ತೀವಿ. ಹಾಗಾಗಿ ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಯಾವುದೇ ಅಂಜಕ್ಕೆ ಅಥವಾ ಹೆದರಿಕೆ ಇಲ್ಲದೆ ಅವು ಕಾಡಿನ ತುಂಬೆಲ್ಲ ಓಡಾಡ್ತಾ ಬದುಕ್ತಾ ಇದ್ದವು, ಸಂತೋಷದಿಂದ ಕಾಲವನ್ನ ಕಳೀತಾ ಇದ್ದವು. ನವಿಲುಗಳು ನರ್ತಿಸುತ್ತಿದ್ದವು. ನೋಡಿ, ನವಿಲುಗಳು ಏನ್ ಮಾಡ್ತಾ ಇದ್ವು ಅಂದ್ರೆ ನರ್ತಿಸ್ತಾ ಇದ್ದವು. ನರ್ತಿಸುವ ಅಂತಂದ್ರೆ ಏನು, ಕುಣಿತಾ ಇದ್ದವು, ಗರಿಬಿಚ್ಚಿ ಕುಣಿಯುವಂತದನ್ನ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಕಾಡಿನಲ್ಲಿ ನವಿಲುಗಳು ತಮ್ಮ ಇಷ್ಟದಂತೆ ಕುಣಿತಾ ಇದ್ದವು. ಪ್ರಾಣಿಗಳು ನಿರ್ಭಯವಾಗಿ ಓಡಾಡ್ತಾ ಇದ್ದವು, ಅಂದ್ರೆ ಯಾವ ಪ್ರಾಣಿಯ ಭಯ ಇನ್ನೊಂದು ಪ್ರಾಣಿಗೆ ಇರಲಿಲ್ಲ. ಹಾಗಾಗಿ ಅಂಜಿಕೆ ಅಳುಕಿಲ್ಲದೆ ಪ್ರಾಣಿಗಳೆಲ್ಲ ನವಿಲುಗಳೆಲ್ಲ ಕುಣಿಯುವುದು ಓಡಾಡುವುದು ಇದೆಲ್ಲ ಆ ಕಾಡಿನಲ್ಲಿ ನಡೀತಾ ಇತ್ತು. ಗಿಳಿಗುಬ್ಬಿಗಳು ಚಿಲಿಪಿಲಿ ಎಂದು ಉಲಿಯುತ್ತಿದ್ದವು. ನೋಡ್ರಿ, ಇನ್ನ ಈ ಸಣ್ಣ ಪುಟ್ಟ ಗುಬ್ಬಿ ಗಿಳಿ ಈ ಪಕ್ಷಿಗಳೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಚಿಲಿಪಿಲಿ ಎಂದು ತಮ್ಮದೇ ಇರತಕ್ಕಂತಹ ಆ ಧ್ವನಿಯನ್ನ ಹೊರ ಹಾಕುತ್ತಾ ಅವು ಆ ಕಡೆ ಈ ಕಡೆ ಅಂದ್ರೆ ಹಣ್ಣು ತಿಂತ, ಹೂಗಳನ್ನು ಕೇಳ್ತ, ಮರದಿಂದ ಮರಿಗೆ ಹಾರ್ತಾ ಅವು ಉಲಿತಾ ಇದ್ವು. ಅಂದ್ರೆ ಅವು ಚಲಿಸ್ತಾ ಇದ್ವು, ಮಾತನಾಡ್ತಾ ಇದ್ವು, ಪರಸ್ಪರ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದವು. ಯಾವಂತಂದ್ರೆ ಆ ಗಿಳಿ ಗುಬ್ಬಿಗಳು. ನೋಡಿ ಹೇಳ್ತಾರೆ, ಆಮೇಲೆ ಎಲ್ಲಾ ಪ್ರಾಣಿ ಪಕ್ಷಿಗಳು ಅಲ್ಲಿರ್ತಕ್ಕಂಥ ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಅಂದ್ರೆ ಕಾಗೆ ಇರ್ಬೋದು, ನವಿಲು ಇರ್ಬೋದು, ಸಿಂಹ ಇರ್ಬೋದು, ಆನೆ ಇರ್ಬೋದು, ಮೊಸಳೆ ಇರ್ಬೋದು, ಯಾವುದೇ ಒಂದು ಪ್ರಾಣಿ ಪಕ್ಷಿ ಇದ್ರು ಕೂಡ ಅವೆಲ್ಲವೂ ಹೇಗಿದ್ದು ಅಂದ್ರೆ ಪರಸ್ಪರ ಸಹಬಾಳ್ವೆಯನ್ನ ನಡೆಸ್ತಾ ಇದ್ದವು, ಅಂದ್ರೆ ಒಟ್ಟಾಗಿ ಬಾಳ್ತಾ ಇದ್ದವು. ಯಾವ ಪ್ರಾಣಿ ಯಾವ ಪಕ್ಷಿ ಒಂದು ಜೀವಿಗೆ ಅಥವಾ ಇನ್ನೊಂದು ಜೀವಿಗೆ ತೊಂದರೆಯನ್ನ ಕೊಡದ ರೀತಿಯಲ್ಲಿ ಅವು ಬದುಕ್ತಾ ಇದ್ದವು. ಈ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣ ಆ ಕಾಡಿನಲ್ಲಿ ನಾವು ಪ್ರಾಣಿ ಪಕ್ಷಿಗಳ ಮಧ್ಯೆ ಅಲ್ಲಿರ್ತಕ್ಕಂಥ ಗಿಡ ಮರಗಳ ಒಂದು ಬೆಳವಣಿಗೆ ಅಥವಾ ಗಿಡ ಮರಗಳ ಹಚ್ಚು ಹಸಿರನ್ನ ಇದೆಲ್ಲವನ್ನ ಆ ಕಾಡು ತುಂಬಿಕೊಂಡಿತ್ತು. ನೋಡಿ, ಕಾಡಿನ ರಾಜನಾದ ಸಿಂಹವು ಕಾಡಿನ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಚರ್ಚಿಸಲು ಪ್ರಾಣಿ ಪಕ್ಷಿಗಳ ಸಭೆ ಕರೆದಿತ್ತು. ಎಲ್ಲ ಪ್ರಾಣಿಗಳು ಸಭೆಗೆ ಬಂದು ಸೇರಿದವು. ನೋಡಿ, ಕಾಡಿನ ರಾಜ ಆ ಒಂದು ಪ್ರಾಣಿ ಪಕ್ಷಿಗಳಿಗೆ ಒಬ್ಬ ರಾಜ ಇದ್ದ. ಆ ರಾಜನೇ ಯಾರಂದ್ರೆ ಅಲ್ಲಿರ್ತಕ್ಕಂಥ ಪ್ರಾಣಿ ಸಿಂಹ. ಈ ಸಿಂಹ ಕಾಡಿನ ರಾಜನಾಗಿತ್ತು. ಇದು ಒಂದು ಬಾರಿ
ಸಭೆಯನ್ನ ಕರೆದಿತ್ತು. ಅಂದ್ರೆ ಎಲ್ಲ ಪ್ರಾಣಿ ಪಕ್ಷಿಗಳ ಸಭೆಯನ್ನ ಕರೆದಿತ್ತು. ಕಾಡಿನಲ್ಲಿರ್ತಕ್ಕಂತ ಪ್ರತಿಯೊಂದು ಪಕ್ಷಿ ಇರಬಹುದು, ಪ್ರಾಣಿ ಇರಬಹುದು, ಆ ಎಲ್ಲ ಪ್ರಾಣಿ ಪಕ್ಷಿಗಳ ಸಭೆಯನ್ನ ಅಲ್ಲಿ ಕರೆದಿತ್ತು. ಕಾರಣ ಏನಪ್ಪ ಅಂತಂದ್ರೆ ಆ ಪ್ರಾಣಿ ಪಕ್ಷಿಗಳ ಸಭೆಯನ್ನ ಕರೀಲಿಕ್ಕೆ ಮುಖ್ಯವಾದ ಕಾರಣ ಆ ದಿನ ಅಂದ್ರೆ ಕಾಡಿನ ದಿನಾಚರಣೆಯನ್ನ ಆಚರಿಸಬೇಕಾಗಿದೆ. ನೋಡಿ ಅವೆಲ್ಲ ಇರ್ತಕ್ಕಂತಹ ಪ್ರದೇಶ ಕಾಡು, ಹಾಗಾಗಿ ಕಾಡಿನ ದಿನಾಚರಣೆಯನ್ನ ಆಚರಣೆ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಹೇಗೆ ನಾವು ಪ್ರಾಣಿ ಪಕ್ಷಿಗಳ ಜೊತೆಗೆ ಸಭೆಯನ್ನು ಸೇರಿಸಿ ಯಾವ ಯಾವ ಹಂತದಲ್ಲಿ ಯಾವ ಒಂದು ಉದ್ದೇಶಕ್ಕಾಗಿ ಕಾಡಿನ ದಿನಾಚರಣೆಯನ್ನ ಆಚರಿಸಬೇಕು ಅನ್ನುವಂಥದ್ದನ್ನ ಚರ್ಚೆ ಮಾಡುವ ಉದ್ದೇಶದಿಂದ ಸಭೆಯನ್ನ ಕರೆದಿತ್ತು. ಯಾವ್ದು ಕರೆದಿತ್ತು? ಕಾಡಿನ ರಾಜ ಸಿಂಹ. ಏತಕ್ಕಾಗಿ ಕಾಡಿನ ದಿನಾಚರಣೆಯನ್ನ ಆಚರಿಸುವ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ, ಎಲ್ಲ ಪ್ರಾಣಿ ಪಕ್ಷಿಗಳ ಜೊತೆಗೆ ಸಲಹೆ ಸೂಚನೆಗಳನ್ನ ತೆಗೆದುಕೊಳ್ಳಲಿಕ್ಕೆ ಮತ್ತು ಕೆಲವು ನಿರ್ಧಾರಗಳನ್ನು ಹೇಳಲಿಕ್ಕೆ ಆ ಸಿಂಹ ಸಭೆಯನ್ನ ಕರೆದಿತ್ತು. ನೋಡಿ ಸಿಂಹ ಹೇಳ್ತಾ ಇದೆ, ಎಲ್ಲ ಪ್ರಾಣಿಗಳನ್ನ ಉದ್ದೇಶಿಸಿ ಎಲ್ಲ ಪ್ರಾಣಿಗಳು ಸಿಂಹದ ಆ ಒಂದು ಸಭೆಗೆ ಬಂದು ಸೇರಿದ್ದಾವೆ. ಎಲ್ಲವೂ ತಮ್ಮ ತಮ್ಮ ಸ್ಥಳಗಳಲ್ಲಿ ಅಥವಾ ನಿಂತುಕೊಂಡಿದ್ದಾವೆ, ಕೆಲವು ಕುಳಿತುಕೊಂಡಿದ್ದಾವೆ, ಕೆಲವು ಮರಗಳ ಮೇಲಿದ್ದಾವೆ. ಒಟ್ಟಿನಲ್ಲಿ ಎಲ್ಲವೂ ಆ ಸಭೆಗೆ ಪಾಲ್ಗೊಂಡಿದ್ದಾವೆ ಪ್ರಾಣಿ ಪಕ್ಷಿಗಳು, ಕಾಡಿನಲ್ಲಿರತಕ್ಕಂತ ಪ್ರಾಣಿ ಪಕ್ಷಿಗಳು. ನೋಡಿ ಅದು ಹೇಳುತ್ತೆ, ನಾವೆಲ್ಲ ಕಾಡಿನ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲವೇ ಹೇಳುತ್ತೆ. ನೋಡಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಈ ದಿನದ ಸಭೆಗೆ ಸ್ವಾಗತ ಬಯಸ್ತಾ ಇವತ್ತಿನ ಮುಖ್ಯ ಸಭೆಯ ಕಾರಣ ಕಾಡಿನ ದಿನಾಚರಣೆಯನ್ನ ಆಚರಿಸಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಈ ಒಂದು ಕಾಡಿನ ದಿನಾಚರಣೆಯನ್ನ ಅದ್ದೂರಿಯಾಗಿ ವೈಭವದಿಂದ ಆಚರಿಸಲವೇ ಅಂತಕ್ಕಂತ ಪ್ರಶ್ನೆಯನ್ನ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಅದು ಕೇಳುತ್ತೆ. ನೋಡಿ ಎಲ್ಲ ಪ್ರಾಣಿಗಳು ಒಕ್ಕೋರಲಿನಿಂದ ಹೌದೌದು ಎಂದವು. ನೋಡಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳು ಒಕ್ಕೋರಲಿನಿಂದ, ಒಕ್ಕೋರಲ್ ಅಂತಂದ್ರೆ ಒಂದೇ ಧ್ವನಿ, ಒಂದೇ ಧ್ವನಿಯನ್ನ ಅಲ್ಲಿ ಬಳಸಿಕೊಂಡು ಏಕಕಾಲದಲ್ಲಿ ಎಲ್ಲವೂ ಹೇಳ್ತವೆ ಹೌದೌದು ನಾವೆಲ್ಲರೂ ಕಾಡಿನ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸೋಣ ಅಂತೇಳಿ ಅವು ಒಪ್ಪಿಗೆಯನ್ನು ಸೂಚಿಸ್ತವೆ. ಆಮೇಲೆ ನೋಡಿ ಆನೆ, ಸಭೆಗೆ ಬಂದಿರತಕ್ಕಂಥ ಆನೆ, ಆನೆ ಏನ್ ಮಾಡುತ್ತೆ ಅಂತಂದ್ರೆ ನೋಡಿ ಆಯ್ತು, ಆದರೆ ಈ ವರ್ಷ ವಿಶೇಷವಾಗಿ ಆಚರಿಸೋಣ. ಪ್ರತಿ ವರ್ಷ ಕಾಡಿನ ದಿನಾಚರಣೆಯನ್ನ ಆಚರಿಸ್ತೀವಿ, ಆದ್ರೆ ಈ ವರ್ಷ ವಿಶೇಷವಾಗಿ ಸ್ವಲ್ಪ ಭಿನ್ನವಾಗಿ ನಮ್ಮ ಕಾಡಿನ ದಿನಾಚರಣೆಯನ್ನ ಆಚರಿಸೋಣ ಅಂತೇಳಿ ಆನೆ ಒಂದು ಸಲಹೆಯನ್ನ ಕೊಡುತ್ತೆ. ಕಾಗಕ್ಕೆ ಹೇಳುತ್ತೆ, ವಿಶೇಷವಾಗಿ ಅಂದ್ರೆ ಹೇಗೆ, ಅಲ್ಲಿ ಕಾಗೆ ಅಂತಕ್ಕಂಥ ಪಕ್ಷಿ ಇರುತ್ತೆ, ವಿಶೇಷವಾಗಿ ಅಂದ್ರೆ ಹೇಗೆ ಆಚರಿಸೋದು? ಆಗ ಆನೆ ಹೇಳುತ್ತೆ, ಕಾಗಕ್ಕ ವಿಶೇಷವಾಗಿ ಅಂದರೆ ಆಟಗಳ ಸ್ಪರ್ಧೆ ನಡೆಸುವುದು, ಗೆದ್ದವರಿಗೆ ಇನಾಮು ನೀಡುವುದು ಅಥವಾ ಕೊಡುವುದು. ನೋಡಿ ಕಾಗಕ್ಕ ವಿಶೇಷವಾಗಿ ಅಂದ್ರೆ ಹೇಗೆ ಅಂದ್ರೆ ನಾವು ಆಟಗಳ ಸ್ಪರ್ಧೆಯನ್ನ ಏರ್ಪಡಿಸೋಣ, ಈ ಬಾರಿ ಆಟಗಳ ಸ್ಪರ್ಧೆಯನ್ನ ಏರ್ಪಡಿಸೋಣ, ಆಟದಲ್ಲಿ ಯಾರು ಗೆಲ್ತಾರೋ ಅಥವಾ ವಿಜಯವನ್ನು ಸಾಧಿಸ್ತಾರೋ ಅವರಿಗೆ ಇನಾಮು ಕೊಡುವುದು. ಇನಾಮು ಅಂತಂದ್ರೆ ಏನು? ಬಹುಮಾನವನ್ನ ಕೊಡೋಣ, ಗೆದ್ದವರಿಗೆ ಬಹುಮಾನ ಕೊಡೋಣ. ಆಟದಲ್ಲಿ ಯಾವ ಪ್ರಾಣಿ ಅಥವಾ ಪಕ್ಷಿ ಗೆಲ್ಲುತ್ತದೆಯೋ ಅದಕ್ಕೆ ಬಹುಮಾನವನ್ನು ಕೊಟ್ಟು ನಾವು ಪ್ರೋತ್ಸಾಹ ನೀಡೋಣ ಅಂತೇಳಿ ಆನೆ ತಿಳಿಸುತ್ತೆ. ಆಗ ಮೊಲ ಹೇಳುತ್ತೆ, ಇಲ್ಲ ಇಲ್ಲ, ಈ ಬಾರಿ ಆಟಗಳ ಬದಲು ಆಶುಭಾಷಣ ಸ್ಪರ್ಧೆ ನಡೆಸೋಣ. ನೋಡಿ ಮೊಲ ಅಂತಕ್ಕಂಥದ್ದು ಏನ್ ಮಾಡ್ತಂದ್ರೆ ಈ ಬಾರಿ ನಾವೇನ್ ಮಾಡೋಣ, ಆಶುಭಾಷಣ ಸ್ಪರ್ಧೆಯನ್ನ ಏರ್ಪಡಿಸೋಣ, ಈ ಆಟಗಳ ಸ್ಪರ್ಧೆ ಬೇಡ, ಆಶುಭಾಷಣ ಸ್ಪರ್ಧೆಯನ್ನ ನಡೆಸೋಣ ಅಂತ ಹೇಳುತ್ತೆ. ಆಗ ಆನೆ ಹೇಳುತ್ತೆ, ಏಕೆ ಹಿಂದೆ ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು? ಏಕೆ ಹಿಂದೆ ನಾವು ಆಟಗಳ ಸ್ಪರ್ಧೆಯನ್ನು ಏರ್ಪಡಿಸಿದಾಗ ಮೊಲ ನೀನು ಆಮೆಯ ಜೊತೆ ಸ್ಪರ್ಧೆಗೆ ಇಳಿದಾಗ ನೀನು ಸೋತಿದ್ದೀಯ, ಯಾರ ವಿರುದ್ಧ? ಆಮೆಯ ವಿರುದ್ಧ. ಹಾಗಾದ್ರೆ ನಿನಗೆ ಆ ಭಯ ಇದೆ ಏನು? ಇನ್ನು ಆಟಗಳಲ್ಲಿ ನಾನು ಸೋಲುತ್ತೇನೆ ಅಂತಕ್ಕಂತ ಭಯ ಇದೆಯಾ ಅಂತೇಳಿ ಪ್ರಶ್ನೆಯನ್ನು ಕೇಳುತ್ತೆ. ಯಾವುದು? ಆನೆ. ಮೊಲ ಹೇಳುತ್ತೆ, ಇಲ್ಲಪ್ಪ,
ನನಗ್ಯಾಕೆ ಭಯ? ಆಶುಭಾಷಣ ಸ್ಪರ್ಧೆಯಿಂದ ಗೊತ್ತಿಲ್ಲದ ಎಷ್ಟೋ ವಿಚಾರಗಳನ್ನು ನಾವು ತಿಳಿದುಕೊಳ್ಳುವ ಅಥವಾ ತಿಳಿದುಕೊಳ್ಳಬಹುದು ಎಂದನಷ್ಟೇ ಹೇಳ್ತಾರೆ. ಇಲ್ಲಪ್ಪ ನನಗ್ಯಾಕೆ ಭಯ? ಆಶುಭಾಷಣ ಸ್ಪರ್ಧೆಯಿಂದ ಏನಾಗುತ್ತೆ ಅಂದ್ರೆ, ಈ ಒಂದು ಕಾರ್ಯಕ್ರಮ ಮಾಡಿದ್ರೆ ಗೊತ್ತಿಲ್ಲದೆ ಇರತಕ್ಕಂಥ ಎಷ್ಟೋ ವಿಚಾರಗಳನ್ನ ನಾವು ತಿಳ್ಕೊಳ್ಬಹುದು ಈ ಒಂದು ಸ್ಪರ್ಧೆಯ ಮೂಲಕ. ನನಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯವನ್ನ ಬೇರೆಯವರು ಆ ಸ್ಪರ್ಧೆ ತಿಳಿಸ್ಕೊಡ್ತಾರೆ, ಅಥವಾ ನನಗೆ ಗೊತ್ತಿರುವಂತ ವಿಷಯವನ್ನ ನಾನು ಅವ್ರಿಗೆ ತಿಳಿಸ್ಕೊಡ್ತೀನಿ, ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಇಲ್ಲಿ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯಗಳನ್ನ ಈ ಆಶೀರ್ವಾದ ಸ್ಪರ್ಧೆಯಲ್ಲಿ ನಾವು ತಿಳ್ಕೊಳ್ಬಹುದು, ವಿಚಾರಗಳನ್ನ ಪರಸ್ಪರ ಕೇಳಿ ತಿಳ್ಕೊಳ್ಬಹುದು. ಹಾಗಾಗಿ ಇದನ್ನ ಆಶೀರ್ವಾದ ಸ್ಪರ್ಧೆಯನ್ನ ಏರ್ಪಡಿಸೋಣ ಅಂತ ನಾನು ಹೇಳ್ತಾ ಇದ್ದೀನಿ ಅಂತೇಳಿ ಮೊಲ ಹೇಳುತ್ತೆ. ಅವಾಗ ನರಿ ಇರುತ್ತೆ. ನರಿ ಏನ್ ಹೇಳುತ್ತೆ ಅಂದ್ರೆ, ಹಾ ಸರಿಪ್ಪ, ಆಶುಭಾಷಣ ಸ್ಪರ್ಧೆ ಹಾಗೆಂದರೆ ಏನು? ಸರಿ, ಆಶುಭಾಷಣ ಸ್ಪರ್ಧೆ ಹಾಗೆಂದ್ರೆ ಏನು? ನಮಗಾದ್ರೂ ಗೊತ್ತಿಲ್ಲ ಯಾವ ರೀತಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ, ಇದರಲ್ಲಿರ್ತಕ್ಕಂಥ ಮುಖ್ಯ ಉಪಯೋಗವೇನು, ಇಷ್ಟೆಲ್ಲ ಒಂದು ಮಾಹಿತಿ ಆ ನರಿ ಕೇಳುತ್ತೆ. ಆಗ ಮೊಲ ಹೇಳುತ್ತೆ, ಓ ನರಿಯ ನರಿನಾಯ ನರಿರಾಯ, ನಿನಗೆ ಅಷ್ಟು ಗೊತ್ತಿಲ್ಲವಾ? ಓ ನರಿರಾಯ, ನಿನಗೆ ಅಷ್ಟು ಗೊತ್ತಿಲ್ವಾ? ಆಶುಭಾಷಣ ಸ್ಪರ್ಧೆ ಅಂದ್ರೆ ಯಾವುದಂದ್ರೆ, ಸ್ಥಳದಲ್ಲಿಯೇ ಸೂಚಿಸಿದ, ನೋಡಿ, ಸ್ಥಳದಲ್ಲಿಯೇ ಸೂಚಿಸಿದ ವಿಷಯದ ಬಗ್ಗೆ ಭಾಷಣ ಮಾಡುವುದು. ಒಂದು ನಾವೆಲ್ಲರೂ ಆ ಸ್ಪರ್ಧೆ ಭಾಗವಹಿಸಿರ್ತೀವಿ, ಆಗ ಅಲ್ಲಿಯೇ ಅವರಿಗೆ ಏನ್ ಮಾಡುದು, ವಿಷಯವನ್ನ ಕೊಡುವುದು, ಒಂದು ವಿಷಯವನ್ನ ಕೊಡುವುದು, ಆ ವಿಷಯದ ಮೇಲೆ ಅವರು ಭಾಷಣವನ್ನು ಮಾಡಬೇಕು, ಅದನ್ನೇ ಆಶುಭಾಷಣ ಸ್ಪರ್ಧೆ ಎಂದು ಕರೆಯುತ್ತಾರೆ ಅಂತೇಳಿ ಇಲ್ಲಿ ಮೊಲ ಹೇಳುತ್ತೆ. ಹಾಗಾಗಿ ಹೇಳುತ್ತೆ ಅಂದ್ರೆ, ಒಂದು ಸ್ಥಳ ಸ್ಪರ್ಧೆಗೆ ಎಲ್ಲರೂ ಬಂದಿರ್ತಾರೆ, ಆದ್ರೆ ವಿಷಯ ಏನೂ ಗೊತ್ತಿರೋದಿಲ್ಲ. ಆಗ ಅಲ್ಲಿ ಯಾರು ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೋ ಅವ್ರಿಗೊಂದು ವಿಷಯವನ್ನು ಕೊಟ್ಟಾಗ ಆ ವಿಷಯದ ಮೇಲೆ ತತ್ಕ್ಷಣ ಅಲ್ಲಿ ಭಾಷಣವನ್ನ ಪ್ರಾರಂಭ ಮಾಡಿದ್ರೆ ಅದನ್ನು ನಾವು ಆಶುಭಾಷಣ ಸ್ಪರ್ಧೆ ಎಂದು ಕರೆಯುತ್ತೇವೆ ಅಂತ ಹೇಳಿ ಮೊಲ ತಿಳಿಸ್ಕೊಡ್ತದೆ. ಹಾಗಾಗಿ ಸ್ಥಳದಲ್ಲೇ ಸೂಚಿಸಿದ ವಿಷಯದ ಬಗ್ಗೆ ಭಾಷಣ ಮಾಡುವುದನ್ನ ಆಶುಭಾಷಣ ಸ್ಪರ್ಧೆ ಎಂದು ಕರೆಯುತ್ತಾರೆ. ಬರೀ ಭಾಷಣ ಸ್ಪರ್ಧೆ ಅಂತಂದ್ರೆ ಅಲ್ಲಿ ನಮಗೆ ವಿಷಯ ಮೊದಲೇ ಗೊತ್ತಿರುತ್ತೆ, ಅದಕ್ಕೆ ನಾವು ಸೂಕ್ತವಾದಂತಹ ತಯಾರಿಯನ್ನು ಮಾಡಿಕೊಂಡಿರ್ತೀವಿ, ನಂತರ ಅದನ್ನ ಒಂದು ಸ್ಥಳದಲ್ಲಿ ಅಥವಾ ಒಂದು ವೇದಿಕೆಯ ಮೇಲೆ ಬಂದು ಮಾತಾಡ್ತೀವಿ, ಅದನ್ನ ನಾವು ಭಾಷಣ ಅಂತೀವಿ. ಆದ್ರೆ ಆಶುಭಾಷಣ ಅಂತಂದ್ರೆ ಮೊದಲೇ ವಿಷಯ ಗೊತ್ತಿರುವುದಿಲ್ಲ. ಆಗ ಆ ಸ್ಥಳದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ವಿಷಯವನ್ನು ಕೇಳಿ ತಕ್ಷಣ ಮಾತನಾಡೋದನ್ನ ನಾವು ಆಶುಭಾಷಣ ಸ್ಪರ್ಧೆ ಎಂದು ಕರೆಯುತ್ತೇವೆ. ಅವಾಗ ಸಿಂಹ ಹೇಳುತ್ತೆ, ಸರಿ ಹಾಗಾದ್ರೆ ನಾಳೆ ಸ್ಪರ್ಧೆಗಳನ್ನ ನಡೆಸೋಣ, ಎಲ್ಲರೂ ನಾಳೆ ಇಲ್ಲಿಯೇ ಸೇರೋಣ ಅಂತ ಹೇಳುತ್ತೆ. ಸರಿ, ಹಾಗಾದ್ರೆ ನಾಳೆ ನಾವೆಲ್ಲರೂ ಇಲ್ಲಿಯೇ ಸೇರೋಣ, ನಾಳೆ ದಿವಸ ಎಲ್ಲರೂ ಕೂಡಿಕೊಂಡು ಆಶುಭಾಷಣ ಸ್ಪರ್ಧೆನ ನಡೆಸೋಣ, ಇದೇ ಸ್ಥಳದಲ್ಲಿ ನೀವೆಲ್ಲರೂ ಬರಬೇಕು ಅಂತೇಳಿ ಸಿಂಹ ಅಂದ್ರೆ ಕಾಡಿನ ರಾಜ ಹೇಳುತ್ತೆ. ಈ ರೀತಿಯಾಗಿ ಏನ್ ಮಾಡ್ತಾರಂದ್ರೆ, ಅವತ್ತಿನ ಸಭೆಯನ್ನ ಮುಕ್ತಾಯ ಮಾಡಿ ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಗೂಡುಗಳಿಗೆ ಅಥವಾ ತಮ್ಮ ವಾಸಸ್ಥಳಕ್ಕೆ ತೆರಳುತ್ತವೆ. ಹಾಗೆ ಮರುದಿನ ಎಲ್ಲ ಪ್ರಾಣಿಗಳು ಒಂದೆಡೆ ಸೇರಿದವು ಆಶುಭಾಷಣ ಸ್ಪರ್ಧೆಗೆ ತೀರ್ಪುಗಾರರಾಗಿ ಕೋಗಿಲೆ ಕೋತಿ ತೋಳವನ್ನು ಆಯ್ಕೆ ಮಾಡಲಾಯಿತು. ತೀರ್ಪುಗಾರರು ಸ್ಪರ್ಧೆ ಪ್ರಾರಂಭವಾಗುವುದಕ್ಕಿಂತ ಮುನ್ನ ವಿಷಯಗಳನ್ನು ಚೀಟಿಯಲ್ಲಿ ಬರೆದು ಡಬ್ಬಿಯಲ್ಲಿ ಹಾಕಿದರು. ಸ್ಪರ್ಧೆ ಪ್ರಾರಂಭವಾಯಿತು. ನೋಡಿ ಏನಾಗುತ್ತೆ ಅಂದ್ರೆ, ಎಲ್ಲ ಪ್ರಾಣಿಗಳು ಮರುದಿನ ಆ ಒಂದು ಸ್ಪರ್ಧೆಗೆ ಬರ್ತಾರೆ, ಅಂದ್ರೆ ಆಶುಭಾಷಣ ಸ್ಪರ್ಧೆಗೆ ಬಂದು ಸೇರ್ಕೋತಾವೆ. ಸೇರ್ಕೊಂಡ ನಂತರ ಏನ್ ಮಾಡ್ತಾರೆ, ಆಶುಭಾಷಣ ಸ್ಪರ್ಧೆಯಲ್ಲಿ ನಿರ್ಣಾಯಕರು ಬೇಕು, ತೀರ್ಪುಗಾರರು ಬೇಕು. ಹಾಗಾಗಿ ಇಲ್ಲಿ ತೀರ್ಪುಗಾರರನ್ನಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಒಂದು ವಿಷಯ ಬಂದಾಗ ಅಲ್ಲಿ ಮೂವರನ್ನ ಆಯ್ಕೆ ಮಾಡ್ತಾರೆ. ಆ ಮೂವರು ಪಕ್ಷಿ ಪ್ರಾಣಿಗಳು ಯಾವಂದ್ರೆ, ಒಂದು ಕೋಗಿಲೆ, ಆಮೇಲೆ ಕೋತಿ, ಆಮೇಲೆ ಇನ್ನೊಂದು ತೋಳ. ಇವು ಏನ್ ಮಾಡ್ತಾವಂದ್ರೆ ಅಲ್ಲಿ ತೀರ್ಪುಗಾರರ ಕಾರ್ಯವನ್ನ ನಿರ್ವಹಿಸ್ತವೆ. ಅಂದ್ರೆ ಯಾರು ಚೆನ್ನಾಗಿ ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆಯಲಿಕ್ಕೆ ಅರ್ಹರಾಗಿದ್ದಾರೆ ಎಂಬುದನ್ನ ಘೋಷಣೆ ಮಾಡುವಂತ ಜವಾಬ್ದಾರಿ ಯಾರಂದ್ರೆ ಅದು ಕೋಗಿಲೆ ಕೋತಿ ತೋಳ. ಹೀಗೆ ಮೂವರನ್ನ ತೀರ್ಪುಗಾರರನ್ನ ಆಯ್ಕೆ ಮಾಡುವ ಮೂಲಕ ಆ ಸ್ಪರ್ಧೆಗೆ ಒಂದು
ಪ್ರಥಮ ಹಂತದ ತಯಾರಿಯನ್ನು ಮಾಡ್ತಾರೆ. ನಂತರ ಸ್ಪರ್ಧೆ ಪ್ರಾರಂಭವಾಗಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ಕೋಗಿಲೆ ಕೋತಿ ಮತ್ತು ತೋಳ ಎಲ್ಲರೂ ಕೂರ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಒಂದು ಚೀಟಿಯನ್ನ ಮಾಡಿ ಅದರಲ್ಲಿ ವಿಷಯವನ್ನ ಬರೆದು ಒಂದು ಡಬ್ಬಿಯನ್ನು ತರ್ತಾರೆ. ಡಬ್ಬಿಯಲ್ಲಿ ಆ ಎಲ್ಲಾ ವಿಷಯಗಳನ್ನ ಹಾಕ್ತಾರೆ. ಹಾಕಿದ ನಂತರ ಆಗ ಸ್ಪರ್ಧೆ ಪ್ರಾರಂಭವಾಗುತ್ತೆ. ಹಾಗಾದ್ರೆ ಮೊದಲೇದಾಗಿ ಯಾರು ಸ್ಪರ್ಧೆಯಲ್ಲಿ ಬಂದು ಭಾಗವಹಿಸಿ ಆ ಚೀಟಿಗಳನ್ನು ಎತ್ತಿಕೊಂಡು ಯಾವ ವಿಷಯ ಬರುತ್ತೆ ಅವರಿಗೆ, ಅಥವಾ ಯಾವ ಪ್ರಾಣಿಗೆ ಯಾವ ವಿಷಯ ಬರುತ್ತೆ, ಯಾವ ಪಕ್ಷಿಗೆ ಯಾವ ವಿಷಯ ಬರುತ್ತೆ, ಅದರ ಮೇಲೆ ಅವರು ಯಾವ ಯಾವ ವಿಷಯಗಳನ್ನ ವಿಚಾರಗಳನ್ನ ಸ್ಪರ್ಧೆಯಲ್ಲಿ ಇರ್ತಕ್ಕಂಥವರೆಲ್ಲರೂ ತಿಳಿಸಿಕೊಡ್ತಾರೆ ಅನ್ನೋದನ್ನ ನಾವು ಮುಂದಿನ ಅವಧಿಯಲ್ಲಿ ನೋಡೋಣ. ಹಾಗಾಗಿ ಇವತ್ತಿಗೆ ಇಷ್ಟು ನಾವು ಈ ಅಭ್ಯಾಸವನ್ನು ಮಾತ್ರ ತಿಳಿದುಕೊಳ್ಳೋಣ. ಮುಂದಿನ ಅಭ್ಯಾಸವನ್ನ ನಂತರದ ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ಮಕ್ಕಳೇ, ನಿಮಗೆ ಕೊಡ್ತಕ್ಕಂಥ ಮನೆಗಳ ಏನಂತಂದ್ರೆ, ಆಶುಭಾಷಣ ಸ್ಪರ್ಧೆ ಅಂದ್ರೇನು, ಕಾಡಿನ ರಾಜ ಯಾರು, ಸಭೆಯನ್ನು ಕರೀಲಿಕ್ಕೆ ಮುಖ್ಯ ಕಾರಣ ಏನು, ಕಾಡಿನಲ್ಲಿ ಯಾವ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ, ಮತ್ತು ತೀರ್ಪುಗಾರನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಯಿತು, ಹೀಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಮಗೆ ಕಳುಹಿಸಿ ಅಂತ ಈ ಒಂದು ತರಗತಿ ಪ್ರಾರಂಭ ಮಾಡ್ತೇನೆ. ಧನ್ಯವಾದ.